ದಸರಾದಲ್ಲಿ ಸಿದ್ಧತೆ ಪ್ರತಿ ವರ್ಷ ಯಾವ ರೀತಿ ನಾವು ಪದ್ಧತಿಗಳನ್ನು ಏನೇನು ಅನುಸರಿಸ್ತೀವಿ ಅದೇ ರೀತಿ ನಾವು ಅನುಸರಿಸ್ತೀವಿ. ನಮ್ಮದ್ರಲ್ಲಿ ಏನು ಬದಲಾವಣೆ ಇಲ್ಲ. ಪ್ರತಿ ವರ್ಷವೂ ಅದು ಪ್ರಕ್ರಿಯೆ ಅಂತೆ ಅದು ನಡೀತಾ ಇದೆ. ಎಲ್ರಿಗೂ ಕೂಡ ಏನು ಖಾಸಗಿ ದರ್ಬಾರು ಮೇಲೆ ತುಂಬ ಇದಿದೆ, ಅದರಲ್ಲಿ ಏನು ವ್ಯತ್ಯಾಸ ಇರಲ್ಲ. ಅದು ಕಲ್ಲಲ್ಲಿ ಕೆತ್ತಿರುವಂಥದ್ದು ಪದ್ಧತಿ, ಏನು ಬದಲಾವಣೆ ಇರೋಕ್ಕಿಲ್ಲ. ಅದು ಅದ್ರ ಪಾಡು ಗಾಡಿ ಜನಪ್ರತಿನಿಧಿ, ಅದಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ. ಈಗ ಜನಪ್ರತಿನಿಧಿಯಾಗಿ ನಾವೇನು ಪೂಜಾ ಪದ್ಧತಿಯಲ್ಲಿ ಏನು ಬದಲಾಯಿಸೋಕ್ಕಾಗೋದಿಲ್ಲ. ಜನಪ್ರತಿನಿಧಿಯಾಗಿರೋದು ಪಬ್ಲಿಕ್ ಸ್ಪೇಸಸಲ್ಲಿ, ಮನೆಯಲ್ಲಿ ಏನು ನಡೆಯುವಂಥದ್ದು ಪೂಜೆ ಅದು ಮನೆಯಲ್ಲಿ ಏನು ಪದ್ಧತಿ ಇದೆ ಅದೇ ಪ್ರಕಾರ ನಡೆಯುತ್ತೆ. ಸರ್, ಈಗ ದಸರಾ ಮಧ್ಯದಲ್ಲಿ ಈಗ ಮಹಿಷ ದಸರದ ವಿಚಾರನೂ ಕೂಡ ಈ ಸರಿನೂ ಬಂದಿದೆ, ಯಾಕಂದರೆ ಕಳೆದ 4-5 ಬಾರಿಯಿಂದನೂ ಕೂಡ ಅದು ವಿವಾದನೇ ಆಗ್ತಾ ಇದೆ. ಅದ್ರ ಬಗ್ಗೆ ನಾವು ಹೇಳಿ ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ, ಯಾವುದೇ ಭಾವನೆಗೆ ಧಕ್ಕೆ ಕೊಡದೇನೆ ನೀವು ನಿಮ್ಮ ಏನೇನು ಪದ್ಧತಿ ಇದೆ ಅಥವಾ ನಿಮ್ದು ಏನೇನು ನಂಬಿಕೆ ಇದೆ ನೀವು ಅನುಸರಿಸ್ತಾ ಮುಂದುವರಿಬೋದು. ಸಂವಿಧಾನದ ದೃಷ್ಟಿಯಲ್ಲಿ ಪಬ್ಲಿಕ್ ಸ್ಪೇಸಲ್ಲಿ ನೀವು ಏನು ಬೇಕಾದರೂ ಮಾಡ್ಕೋರು. ಇಟ್ ಕೆನಾಟ್ ಬಿ ಎ ಪಬ್ಲಿಕ್ ಹೆಲ್ತ್ ಕನ್ಸರ್ನ್. ಅದ್ರ ಜೊತೆಗೆ ಯಾರಿಗೆ ಹಾನಿ ಮಾಡದೇ ಇರುವಂಥದ್ದು ಏನಾದರೂ ಚಟುವಟಿಕೆ ಇದ್ದರೆ ನೀವು ನಿಮ್ಮ ಕಾರ್ಯಕ್ರಮ ಮಾಡ್ಕೋಬೋದು, ನಾವು ಯಾರೂ ನಿಲ್ಸೋಕ್ಕಾಗೋದಿಲ್ಲ. ಆದರೆ ನಾವು ತಾಯಿ ಚಾಮುಂಡೇಶ್ವರಿಯಲ್ಲಿ ನಂಬಿಕೆ ಇಟ್ಟವರೆಲ್ಲರೂ ಮತ್ತು ಧರ್ಮದಲ್ಲಿ ನಂಬಿಕೆ ಇಟ್ಟವರೆಲ್ಲರಿಗೂ ಕೂಡ ಧಕ್ಕೆ ಕೊಡದೇನೆ ನಿಮ್ಮ ಕೆಲಸ ನೀವು ಮಾಡ್ಕೊಡಿ. ಇಲ್ಲ, ಅದೇನಕ್ಕಲ್ಲ, ಚಾಮುಂಡೇಶ್ವರಿ ತಾಯಿಯ ಕ್ಷೇತ್ರ, ಜಿಲ್ಲಾಡಳಿತ ಏನಿದೆ ಅವ್ರು ಕ್ರಮ ತಗೊಳ್ಳಿ. ಅವರು ಏನಿದೆ ಇಲ್ಲಿ ಪದ್ಧತಿ ಏನಿದೆ, ಧರ್ಮದಲ್ಲಿ ನಾವೇನು ಅನುಸರಿಸ್ತೀವಿ, ನಮ್ಮ ನಂಬಿಕೆ ಏನಿದೆ ಅದಕ್ಕೆ ಧಕ್ಕೆ ತಗೊಳ್ದೇನೆ ಇವರು ಅಧಿಕಾರಿಗಳು ಸೂಕ್ತ ಕ್ರಮ ತಗೊಳ್ಳಿ. ಜವಾಬ್ದಾರಿಯುತ ಪ್ರತಿನಿಧಿಗಳಾಗಿ ನಾವು ಅಧಿಕಾರಿಗಳಿಗೆ ನಾವು ಏನಲ್ಲಿ ಪದ್ಧತಿ, ಬೆಟ್ಟದ ಏನು ಪರಂಪರೆ ಇದೆ ಮತ್ತು ನಮ್ಮ ನಂಬಿಕೆಗಳೇನಿದೆ ಅದನ್ನ ನಾವು ವ್ಯಕ್ತಪಡಿಸ್ತೀವಿ. ಅವರು ಕೂಡ ಅವರ ಏನು ಆಸೆ ಆಕಾಂಕ್ಷೆ ಇದೆ ಅವರು ಕೂಡ ವ್ಯಕ್ತಪಡಿಸ್ತಾರೆ. ಅಧಿಕಾರಿಗಳು ಸೂಕ್ತ ಕ್ರಮಗಳು ತಗೋಬೇಕಾಗಿದೆ. ಯಾಕಂದರೆ ಇದು ಬೇರೆ ಬೇರೆ ಒಂದು ಭಾರತದ ಸಮಾಜದಲ್ಲಿ ಅಷ್ಟೊಂದು ವೈವಿಧ್ಯತೆ ಇದೆ. ಸೊ ಅಧಿಕಾರಿಗಳು ಕ್ರಮ ತಗೋಬೇಕಾಗಿ ಸೂಕ್ತವಾಗಿ ಯಾರಿಗೂ ಯಾರದೇ ಭಾವನೆಗೆ ಧಕ್ಕೆ ತಗೊಳ್ದೇನೆ ಅವರು ಕ್ರಮ ತಗೋಬೇಕಾಗಿದೆ. ನಿನ್ನೆ ಒಂದು ಇನ್ಸಿಡೆಂಟು, ಅರಮನೆ ಒಳಗಡೆ ಆನೆಗಳು ಕಿತ್ತಾಡಿಕೊಂಡು ರಸ್ತೆಗೆ ಹೋಗಿರ್ತಕ್ಕಂಥದ್ದು, ಅಷ್ಟಾದರೂ ಕೂಡ ಅಧಿಕಾರಿಗಳು ಎಚ್ಚೆತ್ತಿಲ್ಲ, ಸಾರ್ವಜನಿಕರು ಹೋಗ್ತಾರೆ ಆನೆಗಳನ್ನ ಮುಟ್ಟಿ ಸೆಲ್ಫಿ ತಗೊಳ್ಳೋದು, ಅದು ಭಾಳ ಗಂಭೀರವಾದಂಥದ್ದು ಘಟನೆ ನಡೆದಿರೋದು. ಯಾಕಂದರೆ ಇದು ಹೌದು ಡೊಮೆಸ್ಟಿಕೇಟೆಡ್ ಆಗಿದ್ರೂ ಸಹ ಒಂದು ರೀತಿ ಅದು ವನ್ಯಜೀವಿನೇ ಆನೆಗಳು. ಸೊ ಇಲ್ಲಿ ಆನೆಗಳು ಬಂದಾಗ ಭಾಳ ಗಂಭೀರ ಒಂದು ಪರಿಸ್ಥಿತಿ ಉಂಟಾಗಬೇಕಾಗಿರುವಂಥದ್ದು. ಯಾಕಂದರೆ ಇಲ್ಲಿ ಹೋಗುವಾಗ ಅವರು ಒಂದು ಅಷ್ಟು ಇಲ್ಲಿ ಬ್ಯಾರಿಕೇಡ್ಗಳೆಲ್ಲ ಹಾಕಿದ್ದಾರೆ, ಆದರೂ ಸಹ ಬೇರೆ ಬೇರೆ ಅವರಿಗೆ ಅಲ್ಲಿ ಅವಕಾಶ ಕೊಡ್ತಾ ಇದ್ದಾರೆ. ಇದು ಅಧಿಕಾರಿಗಳು ನಾವು ಕೂಡ ಮನವಿ ಮಾಡ್ತೀವಿ, ದಯವಿಟ್ಟು ಏನು ಅಚ್ಚುಕಟ್ಟಾಗಿ ನೀವು ಬದ್ಧತೆಯನ್ನು ಕೊಟ್ಟಿದ್ದೀರಾ ಅದನ್ನ ನೀವು ಕಾಪಾಡಬೇಕಾಗಿರುವಂಥದ್ದು ಎಲ್ಲಕ್ಕಿಂತ ಮುಖ್ಯ. ನೋಡಿದ್ ಎಲ್ಲರೂ ವಿಡಿಯೋ ನೋಡಿದ್ದೀವಿ, ಅರಮನೆ ಇದು ನಮ್ಮ ಜಯಮಾರ್ತಾಂಡ ಗೇಟ್ ಮುಂದೆನೆ ಅದು ಒಂದು ಆನೆ ಇನ್ನೊಂದು ಆನೆ ಆಡಿಸ್ಕೊಂಡು ಹೋಗಿತ್ತು ಅಂಥದ್ದು. ಅದು ಬಹುಶಃ ಅದು ಜನರಿಂದ ಏನೂ ಆಗಿಲ್ವಂಥದ್ದು ಅಂತ ರಿಪೋರ್ಟ್ ಬಂದಿದೆ. ಆದರೂ ಸಹ ಇದು ವನ್ಯಜೀವಿ ಆಗಿರೋದ್ರಿಂದ ಒಂದು ಸ್ವಲ್ಪ ನೀವು ಅಚ್ಚುಕಟ್ಟಾಗಿ ಏನೇನು ಸೆಕ್ಯೂರಿಟಿ ಇದೆ ಅದು ಕೊಡಬೇಕಾಗಿದೆ, ಮತ್ತು ಜನರು ಕೂಡ ಇದು ವನ್ಯಜೀವಿಯಾಗಿ ನೋಡ್ಕೋಬೇಕಾಗಿರುವಂಥದ್ದು ಎಲ್ಲಕ್ಕಿಂತ ಮುಖ್ಯ. ಯಾರು ಬಿಡ್ತಾ ಇದ್ದಾರೆ ಅವ್ರನ್ನ ಮುಟ್ಟಕ್ಕೆ? ಅವರು ಇದು ಅರಣ್ಯ ಇಲಾಖೆ ಇರ್ಬೋದು, ಇಲ್ಲಿರುವಂಥ ಸೆಕ್ಯೂರಿಟಿ ಇರ್ಬೋದು, ಅವ್ರಿಗೆ ಅಲ್ಲಿ ಒಳ ಹೋಗೋಕ್ಕಿಂತ ಪ್ರವೇಶವನ್ನು ಕೊಡಬಾರ್ದು ಅಷ್ಟೇ.